ಬಿಜೆಪಿ ಕಾರ್ಯಕರ್ತರಿಂದ ಹೊಸೂರು ಗ್ರಾಮದ ಜೆಡಿಎಸ್ ಕಾರ್ಯಕರ್ತನ ಮೇಲೆ ಹಲ್ಲೆ ನಡೆದಿತ್ತು ಕೂಡಲೇ ತಪ್ಪಿದಸ್ಥರನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಾಸರದ ಇಮ್ಸ್ ಆಸ್ಪತ್ರೆಯಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ ಆಗ್ರಹಿಸಿದ್ದಾರೆ ತಾಲೂಕಿನ ಹೊಸೂರು ಗ್ರಾಮದ ನಿವಾಸಿ ಜೆಡಿಎಸ್ ಕಾರ್ಯಕರ್ತ ಮನು ಎಂಬುವರೇ ಹಲ್ಲೆಗೊಳಗಾದವರು ಇದೇ ಗ್ರಾಮದಲ್ಲಿರುವ ಬಿಜೆಪಿ ಕಾರ್ಯಕರ್ತರು ಮೂರು ಬಾರಿ ಹಲ್ಲೆ ಮಾಡಿದರು ಇದುವರೆಗೂ ಪ್ರಕರಣ ದಾಖಲಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳದ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು ಗಾಯಾಳು ನೋಡಲು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಬಂದ ಶಾಸಕ ಎಚ್ಪಿ ಸ್ವರೂಪ ಅವರು ಪೊಲೀಸ್ ನಡೆಗೆ ಸಿಡಿಮಿಡಿಗೊಂಡು ಕೂಡಲೇ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಅಲ್ಲಿಯವರೆಗೂ ಜಾಗ ಬಿಟ್ಟು ಕದಡುವುದಿಲ್ಲ ಎಂದು ಪಟ್ಟು ಹಿಡಿದು ನಂತರ ಕೇಸ್ ದಾಖಲಿಸಲು ಡಿಒಎಸ್ಪಿ ಎಸ್ಐ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ದಂಡೆ ಆಸ್ಪತ್ರೆಗೆ ಧಾವಿಸಿ ಶಾಂತಿ ಕಾಪಾಡಿದರು ಶಾಸಕ ಎಚ್ಪಿ ಸ್ವರೂಪ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಜೆಡಿಎಸ್ ಕಾರ್ಯಕರ್ತ ಬೋನಹಳ್ಳಿ ಕಾವಲಿಗ ಹೊಸೂರು ಗ್ರಾಮದ ಮನು ದೇಹದ ಮೇಲೆ ದೊಡ್ಡ ಮಟ್ಟದಲ್ಲಿ ಗಾಯಗಳಾಗಿದ್ದು ಕೆಲ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿದ್ದು ಈ ಬಗ್ಗೆ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿ ಎಸ್ಪಿ ಅವರಿಗೆ ಮನವಿ ಮಾಡಲಾಗಿದೆ ಯಾರು ತಪ್ಪಿದಸ್ಥರು ಇದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹವಾಗಿದೆ ಅಂತ ತಿಳಿಸಿದರು ಮನು ಅಂತ ನಮ್ಮ ಹೂನಹಳ್ಳಿ ಕಾವಲಿನ ಹೊಸೂರು ಗ್ರಾಮದ ಜೆಡಿಎಸ್ ಕಾರ್ಯಕರ್ತ ಮತ್ತು ಅವನಿಗೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅವನಿಗೆ ಗಾಯವಾಗಿದೆ ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಅವನ ಮೇಲೆ ಹಲ್ಲೆಯನ್ನು ಮಾಡಿದರೆ ಈ ಕೂಡಲೇ ನಾವು ಎಲ್ಲ ನಮ್ಮ ಜೆಡಿಎಸ್ ಕಾರ್ಯಕರ್ತರೆಲ್ಲ ಮುಖಂಡರೆಲ್ಲ ಸೇರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮನವಿಯನ್ನು ಮಾಡಿದ್ದಾರೆ ಈ ಕೂಡಲೇ ಯಾರು ತಪ್ಪಿಸ್ತಿದ್ದಾರೆ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ ಇದು ಮೂರನೇ ಬಾರಿ ಮನು ಅಂತ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಿರೋದು ಬಹಳ ಒಂದು ಖಂಡನೀಯ ವಿಚಾರ ಮತ್ತು ಬೇಸರದ ವಿಚಾರನ ಕೂಡ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ರೂರಲ್ ಸ್ಟೇಷನ್ ಏನಿದೆ ಗ್ರಾಮೀಣ ಭಾಗದ ಸ್ಟೇಷನ್ ಏನಿದೆ ಸಂಪೂರ್ಣ ವಿಫಲರಾಗಿದ್ದಾರೆ ಕೃಷ್ಣ ನಾಯಕ್ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದು ಮೂರನೇ ಬಾರಿ ಗಲಾಟೆ ಆದರೂ ಕೂಡ ಬಹಳ ಒಂದು ನಿರ್ಲಕ್ಷ್ಯತೆಯನ್ನು ಕಾಣ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆ ಮನು ಅಂತ ನಮ್ಮ ಏನು ಕಾರ್ಯಕರ್ತರಿದ್ದಾರೆ ಅವ್ರಿಗೇನಾದ್ರು ದೊಡ್ಡ ಮಟ್ಟದಲ್ಲಿ ಏನಾದ್ರು ಅನಾಹುತ ಆದ ಕಾರಣ ಅದನ್ನು ನೇರವಾಗಿ ರೂರಲ್ ಸ್ಟೇಷನ್ನ ಕಾಣ ಅಂತ ನಾನು ತಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ ಈ ಕೂಡಲೇ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಡಿಎಸ್ಪಿ ಅವರು ಕೂಡಲೇ ಬಂದು ಇದನ್ನು ಇಲ್ಲೇ ಬಗೆಹರಿಸಬೇಕು ಅಂತ ಕೂಡ ತಮ್ಮ ಮೂಲಕ ಒಂದು ಮನೆಯನ್ನು ಮಾಡ್ತಾ ಇದ್ದೀನಿ ಈ ಹುಡುಗನಿಗೆ ನ್ಯಾಯನ ಕೂಡ ಕೊಡಿಸ್ಬೇಕು ಇವತ್ತು ಮನೆಯಲ್ಲಿ ಇವತ್ತು ಹಬ್ಬವನ್ನು ಕೂಡ ಮಾಡ್ತಾ ಇದ್ರು ಪಕ್ಷ ಹಬ್ಬವನ್ನು ಕೂಡ ಇಟ್ಕೊಂಡಿದ್ರು ಇವತ್ತು ಕಿಡಿಗೇಡಿಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಕೂಡ ಮಾಡಿದರೆ ಇವತ್ತನ್ನ ಕೊಲೆ ಮಾಡುವಂತ ಒಂದು ಯತ್ನವನ್ನು ಮಾಡಿದರೆ ಈ ಕೂಡಲೇ ತಪ್ಪಿತಸ್ಥನ ಬಂಧಿಸಬೇಕು ಅಂತ ತಮ್ಮ ಮುಖ ಮನವಿಯನ್ನು ಮಾಡ್ತಾ ಇದ್ದೀನಿ ಇಂಥ ಘಟನೆಗಳು ಆಗಬಾರ್ದು ಹಾಸನ ಕ್ಷೇತ್ರದಲ್ಲಿ ಒಳ್ಳೆ ಒಂದು ವಿದ್ಯಾವಂತರು ಕೂಡ ಎಲ್ಲ ಹಾಸನ ಕ್ಷೇತ್ರದಲ್ಲಿ ಇದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ರಾಜಕಾರಣ ಮಾಡಬೇಕು ಅಂತ ತಾನು ನಾನು ತಮ್ಮ ಮೂಲಕ ನಾನು ಎಲ್ಲರೂ ಕೂಡ ಕೇಳ್ಕೊಂತೇನೆ ಇದು ರಾಜಕೀಯ ಒಂದು ಉದ್ದೇಶದಿಂದ ಅವ್ರಿಗೆ ಮಾಡಿದರೆ ಅಥವಾ ಡೈರಿ ಕೂಡ ಅವನು ಏನು ಹಿಂದೆ ಯಾರು ಡೈರಿ ನಡೆಸ್ತಾ ಇದ್ರು ಅವರು ನಿಮಿಷ ಲೆಕ್ಕವನ್ನು ಕೇಳಿದ್ರು ಏನು ಲೆಕ್ಕ ಒಂದು ವಿಚಾರ ಮತ್ತು ಏನು ಡೈರಿಯಿಂದ ಇನ್ನು ಎಷ್ಟು ವರ್ಷ ನಡೆಸ್ಕೊಂಬಂದ್ರು ಸಂಪೂರ್ಣ ಒಂದು ಲೆಕ್ಕನ ಕೇಳೋದಕ್ಕೆ ಇವತ್ತೆಲ್ಲ ಒಂದು ಗಲಾಟೆ ಮಾಡಿದರೆ ಈ ಹಿಂದಿನ ದಿನಗಳು ಜೆ ಡಿ ಎಸ್ನ ಒಂದು ಕಾರ್ಯಕರ್ತ ಹುಡುಗ ಹಾಗಾಗಿ ಒಂದು ರಾಜಕೀಯ ಉದ್ದೇಶದಿಂದ ಕೂಡ ಇನ್ನು ಹಲ್ಲೆಯನ್ನು ಮಾಡಿದರೆ ದಯಮಾಡಿ ಏನು ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇಟ್ಕೊಂಡು ಬೇರೆ ಸಂದರ್ಭದಲ್ಲಿ ಅಭಿವೃದ್ಧಿ ಹತ್ರ ಕಾಣಬೇಕು ಅಥವಾ ಎಲ್ಲರೂ ಬರಬೇಕು ಯುವಕರು ಬೇರೆ ರೀತಿಯಲ್ಲಿ ಹೋಗಬಾರ್ದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತ ನಮ್ಮ ಒಂದು ಉದ್ದೇಶ ಆ ನಿಟ್ಟಿನಲ್ಲಿ ಎಸ್ ಪಿ ಅವರು ಮತ್ತು ಡಿ ಎಸ್ ಪಿ ಅವರು ಒಂದು ಕಠಿಣ ಒಂದು ಕ್ರಮವನ್ನು ತಪ್ಪಿತಸ್ಥ ಮೇಲೆ ಕೈಗೊಳ್ಳಬೇಕು ಅಂತ ಕೇಳ್ಬೋದು ಸಂಪೂರ್ಣ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇವತ್ತು ಹಲ್ಲೆಯನ್ನು ಮಾಡಿದಂಥದ್ದು ಸರ್ ಪಕ್ಷ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಇವತ್ತು ಕಂಪ್ಲೇಂಟ್ನ ಕೊಡೋ ಕೂಡ ಕೊಟ್ಟಿದ್ದಾರೆ ತಾವು ಎಫ್ ಐ ಆರ್ನ ತಮ್ಮ ಅವರ ಕುಟುಂಬಸ್ಥರೆಲ್ಲ ತಮಗೆ ಕೊಡ್ತಾರೆ ಯಾರ ಮೇಲೆ ಎಫ್ ಐ ಆರ್ನ ಕೊಟ್ಟಿದ್ದಾರೆ ತಾವು ಕೂಡ ಇದ್ರ ಮೇಲೆ ತಮ್ಮ ಮೂಲಕ ಒಂದು ಮನವಿಯನ್ನು ಮಾಡ್ತೇನೆ ಎಸ್ ಪಿ ಅವರು ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಅದು ಹೇಳ್ತಾರೆ ಅವ್ರು ಯಾರ ಹೆಸರು ಅಂತ ಗಾಯಾಳು ತಾಯಿ ಜಯಲಕ್ಷ್ಮಿ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಮಗ ಮಾರುಕಟ್ಟೆಗೆ ಹೋಗ್ತಿದ್ದಾಗ ಬೈಕ್ ಅಡ್ಡಗಟ್ಟಿ ನಿಲ್ಲಿಸಿ ಕುತ್ತಿಗೆಯಲ್ಲಿದ್ದ ಚೈನನ ಕಸ್ಕೊಂಡಿದ್ದು ಪ್ರಶ್ನೆ ಮಾಡಿದ್ದಕ್ಕೆ ಕೈಲಿದ್ದ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ ಅವರೆಲ್ಲ ಬಿಜೆಪಿ ಪಕ್ಷದವರಾಗಿದ್ದು ಈ ಹುಡುಗರೆಲ್ಲ ಗಾಂಜಾ ಸೇವಿಸುವುದು ಎಣ್ಣೆ ಕುಡಿಸಿ ಅವಾಚ್ಯ ಪದಗಳಿಂದ ನಮ್ಮ ಮೇಲೆ ನಿಂದಿಸಲು ಪ್ರಚೋದನೆ ಮಾಡ್ತಿದ್ದಾರೆ ಅಂತ ದೂರಿದರು ಲಕ್ಷ್ಮಣನವರು ಮತ್ತೆ ಹರೀಶ ಪ್ರೀತಮು ಸುಮಂತು ಅಭಿ ಪ್ರಜ್ವಲ್ ಅವ್ರು ಬಿಜೆಪಿ ಅವರು ಅಂಗಡಿ ಮನೆ ಮಾರ್ಕೆಟಿಗೆ ಹೋಗ್ತಾ ಇದ್ದ ನಮ್ಮ ಮಗ ನಿಲ್ಸ್ಕೊಬಿಟ್ಟು ನಿಂತ್ಕೊಂಡು ನಿಂತ್ಕೊಂತ ಬೈಕ್ ಅಡ್ಡೆ ಹಾಕಿ ಏನ್ಕೋ ಅಡ್ಡೆ ಹಾಕ್ತಲ್ಲ ಅನ್ನೋದಕ್ಕೆ ಕತ್ತಿಗೆ ಹಾಕಿ ಚೈನ್ ಕಿತ್ಕೊಂಡಿರೋದು ಯಾಕೆ ಕಿತ್ಕೊಂಡಿರೋದಕ್ಕೆ ತಿಗುಮುಚ್ಕೊಂಡು ನಿಂತ್ಕೊಳ್ಳೋ ಅಂತಂದು ಯಾಕಂತ ಇದೆ ಅಂತಂದಾಗ ಮಚ್ಚುತ್ತ ಅವನು ಹಿಂಗೆ ಹೂ ಹೊಡೆದಿರೋದು ಆಮೇಲೆ ನಾಲ್ಕೈದು ಜನ ಬಂದು ಸುತ್ತಾಕೊಂಡಿದ್ರು ಅದು ಹಿಂಗೆ ಹೊಡೆಯೋಕೋದಾಗ ಇವ್ನು ಹಿಂಗೆ ಬೈದಾಗ ಇಲ್ಲಿ ಬಿದ್ದಿರೋದು ಬಿಜೆಪಿ ಜೆ ಡಿ ಎಸ್ ಅದು ಏನಕ್ಕೆ ಅಂತಂದ್ರೆ ಈ ಹುಡುಗರು ಈಗ ಊರಲ್ಲೆಲ್ಲ ಬರೀ ಅವ್ರದೇ ಗಲಾಟೆ
ಹುಡುಗರಿಗೆ ಗಾಂಜಾ ಸೇದಿಸೋದು ಎಣ್ಣೆ ಕುಡಿಸೋದು ಹೋಗಿ ಅವರನ್ನೆಲ್ಲ ಬೈರಿ ಹೆಂಗಸರು ಮಕ್ಕಳನ್ನ ಅಪ್ಪಣ್ಣನೂ ಬೈತಾನೆ ನಮ್ಮನ್ನ ಶೆಟ್ರು ಶೆಟ್ರು ಮುಂಡರ್ ಸರಿಯಿಲ್ಲ ಶೆಟ್ರು ಮುಂಡರ್ ತಕ್ಕ ಹೋಗಿದೀವಿ ಅಂತ ನಮ್ಮ ಜಾತಿ ಎಲ್ಲ ಈಡೇಸ್ ಬೈತಾನೆ ಶೆಟ್ರು ತಕ್ಕೆಲ್ಲ ಆದ್ಮೇಲೆ ಶೆಟ್ರಿಗೆಲ್ಲ ಅವನೇ ಹುಟ್ಟೆ ಹುಟ್ಟಿಸಿರೋದು ವಸುರನೇ ಅವನ ಮಕ್ಕಳ ಶೆಟ್ರಲ್ಲ ಅವನು ಪಾಲ್ಕೊಳ್ಳಿ ಅವನು ನಮ್ಮ ವಸುರಯ್ಯ ಶೆಟ್ರು ಅಂತ ಬಂದ್ಮೇಲೆ ಶೆಟ್ರು ತಕ್ಕೆಲ್ಲ ಆದ್ಮೇಲೆ ಅವನೇ ಪಾಲ್ಕೊಳ್ಳಿ ಎಲ್ಲರ ಮಕ್ಕಳಿಗೆ ಅವನು ಹುಟ್ಟಿ ನಾನು ಶೆಟ್ರು ತಪ್ಪಿದೀನಿ ಕಣಸಲ್ಲ ಅವರು ಅಂತ ಹೇಳ್ತಾನೆ ನಾನು ಹೋಗಿದೀನಿ ಮುಂಡರ್ ತಕ್ಕೆ ಅಂತ ಆದ್ಮೇಲೆ ಅವನು ಪಾಲ್ಕೊಳ್ಳಬೇಕು ಅಂದ್ರೆ ಅವನು ಅದೇನ್ ದಂಡ ಕಟ್ಟಬೇಕು ಅವನು ಶೆಟ್ರು ಅಂತ ಭಯ ಕೂಡದು ಕೇಳಿಸ ನಮಗೆ ಯಾಕೆ ಬೈಬೇಕು ನಮ್ಮನ್ನ ನಿಮ್ಮ ಹೆಸರು ಜಯಲಕ್ಷ್ಮಿ ಅಂತ ನಾವು ಅಮ್ಮ ಏನಾದರೂ ಮಾಡಿದ್ವಾ ನಾವು ಅಮ್ಮ 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 ನಾವು ಏನಾದರೂ ಏನು ಬೈಬೇಕಾ ತರವಾ।